ಕುಮಾರ್ ಬಂಗಾರಪ್ಪ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ಯಡಿಯೂರಪ್ಪ ನಿವಾಸದಿಂದ. ಕುಮಾರ್ ಬಂಗಾರಪ್ಪರೇ ನಮಸ್ಕಾರ. ನಮಸ್ಕಾರ ಅಜಿತ್ ಅವರೇ. ಸರ್, ಸೊರಬ ಕ್ಷೇತ್ರದಿಂದ ಟಿಕೆಟ್ ದಕ್ಕಿಸಿಕೊಂಡಿದ್ದೀರಿ, ಅಭಿನಂದನೆಗಳು ತಮಗೆ ಮೊಟ್ಟ ಮೊದಲಿಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್. ನಮ್ಮ ಟಿಕೆಟ್ ನ ವಿಷಯದಲ್ಲಿ ರಾಜ್ಯದಾದ್ಯಂತ ಜನರಿಗೆ ಗೊಂದಲಗಳಿತ್ತು, ಅಂಥ ಗೊಂದಲ ತಮಗೂ ಇತ್ತ? ಇಲ್ಲ ಇಲ್ಲ ಇಲ್ಲ, ಯಾವುದೇ ತರವಾದ ಗೊಂದಲಗಳು ನಮ್ಮಲ್ಲಿ ಇರಲಿಲ್ಲ. ಯಾಕಂದ್ರೆ ಬಹಳ ಸ್ಪಷ್ಟವತ್ತವಾಗಿ ನಮ್ಮ ತಾಲೂಕಿನ ಜನ, ಜಿಲ್ಲೆಯ ಮತ್ತು ರಾಜ್ಯದಲ್ಲಿ ಎಲ್ಲರೂ ಕೂಡ ಒಂದೇ ನೆಡೆಯಲ್ಲಿದ್ವಿ, ಒಂದೇ ಗುರಿನಲ್ಲಿದ್ವಿ ನಾವೆಲ್ಲ. ಓಕೆ ಸರ್, ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯ ರಾಜಕೀಯ ಚಿತ್ರಣ ಹೇಗನ್ನಿಸ್ತಾ ಇದೆ? ತಾವು ಹೇಳ್ತಾ ಇದ್ರಿ ರಾಜ್ಯದಾದ್ಯಂತ ಕಮಲ ಅರಳಿಸೋದಕ್ಕೆ ಶಿವಮೊಗ್ಗ ಹೊಸ್ತಿಲಾಗುತ್ತೆ ಅಂತ. ತಮ್ಮ ಮಾತು ಬಹಳ ಸತ್ಯ. ಅದು ಇವಾಗ ರಾಜ್ಯಾದ್ಯಂತ ಆ ಥರದ ಒಂದು ಅಲೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾಜಿಯವರು ಮತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೀತಾ ಇದೆ. ಒಂದು ದೊಡ್ಡೆಯ ಒಂದು ಬಿ ಜೆ ಪಿಯ ಅಲೆಯನ್ನು, ಅಭಿವೃದ್ಧಿಯ ಅಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಕುಮಾರ್ ಬಂಗಾರಪ್ಪ ಅವರು, ಅನಿವಾರ್ಯ ಪ್ರಶ್ನೆ, ಫ್ಯಾಮಿಲಿ ಪಾಲಿಟಿಕ್ಸು, ಮಧು ಬಂಗಾರಪ್ಪ ಅವರ ವಿರುದ್ಧ ಸ್ಪರ್ಧೆ, ಇದನ್ನು ವೈಯಕ್ತಿಕವಾಗಿ ನಾವಿಬ್ಬರು ಕೂಡ ಅಣ್ಣ ತಮ್ಮಂದಿರೆ, ಹಾಗಾಗಿ ಅದರಲ್ಲಿ ಯಾವುದೇ ಥರದ ವಾದಗಳು ಬರೋದಿಲ್ಲ. ಅವರೊಂದು ಪ್ರಾದೇಶಿಕ ಪಕ್ಷದಲ್ಲಿದ್ದಾರೆ, ನಾವೊಂದು ರಾಷ್ಟ್ರೀಯ ಪಕ್ಷದಲ್ಲಿದ್ದೀವಿ. ಇವತ್ತು ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ಬರಬೇಕು ಅಂತಕ್ಕಂಥ ವಿಶ್ವಾಸವನ್ನು ರಾಷ್ಟ್ರದಾದ್ಯಂತ ಇವತ್ತು 21 ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷವನ್ನು ತಂದಿರತಕ್ಕಂಥದ್ದು ವಿಶ್ವಾಸನೇ ಅದು. 10 ಹಲವಾರು ಸಮಸ್ಯೆಗಳನ್ನು ಕೇಂದ್ರ ಮತ್ತು ರಾಜ್ಯದವರು ಸೇರಿಸಿ ಅದನ್ನು ಗೆಲ್ಲಬೇಕು ಅಂತಕ್ಕಂಥ ವಾದದ ಮೇಲೆ ಇವತ್ತು ಜನತೆ ಅದನ್ನು ನೋಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರ ಕಾಣ್ತಾ ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ಬಿಟ್ಟು ಏನು ಪ್ರಧಾನಮಂತ್ರಿಗಳು ಪದೇ ಪದೇ ಘೋಷಣೆ ಮಾಡ್ತಾ ಇದ್ದಾರೆ, ಸರ್ವ ಧರ್ಮ ಜಾತಿ ಮತಗಳನ್ನ ಜೊತೆಗೂಡ್ಕೊಂಡು ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ವಾದದ ಮೇಲೆ ಏನು ಅವರು ಹೊರಟಿದ್ದಾರೆ, ಅದನ್ನು ಜನ ಮೆಚ್ಚಿ ಇವತ್ತು ನಾವೆಲ್ಲರೂ ಕೂಡ ಚುನಾವಣೆಗಳನ್ನ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆ ಅಭಿವೃದ್ಧಿಯ ಹೆಸರಿನಲ್ಲಿ ನಾವೆಲ್ಲರೂ ಚುನಾವಣೆಗಳನ್ನ ಎದುರಿಸ್ತೀವಿ. ಕುಮಾರ್ ಬಂಗಾರಪ್ಪ ಅವರೇ, ಮಧು ಬಂಗಾರಪ್ಪ ಅವರಿಗಿಂತಲೂ ತಮಗೆ ಅಪ್ಪರ್ ಹ್ಯಾಂಡ್ ಅಂತ ಯಾವ ಕಾರಣಕ್ಕೆ ಅನ್ಸುತ್ತೆ? ಕಾರಣಗಳನ್ನು ಹೇಳಬಹುದು ಅನ್ನೋದಾದರೆ ಕ್ಷೇತ್ರದಲ್ಲಿ ಅಪರ್ ಹ್ಯಾಂಡ್ ಅಂತ ಹೇಳಿ ನಾವು ಬಹಳಷ್ಟು ವರ್ಷಗಳಿಂದ ನಮ್ಮ ತಂದೆಯವರು ನಮ್ಮನ್ನು ಸೊರಬ ಕ್ಷೇತ್ರಕ್ಕೆ ಕರ್ಕೊ ಬಂದಾಗ ಜನತೆ ಮುಂದೆ ಇಟ್ಬಿಟ್ಟು ನಿಮ್ಮ ಮಡಲಿಗೆ ಹಾಕಿದ್ದೀನಿ, ಇವರು ನಿಮ್ಮ ಮಗ, ಇವನ ಮೇಲೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದರು. ಮತ್ತು ತದನಂತರ ಅಭಿವೃದ್ಧಿಯ ಹೆಸರಿನಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಯಾವುದೇ ಥರದ ರಾಜಕೀಯ ಪರಿಸ್ಥಿತಿಯಲ್ಲಿ 2004 ಅವರೆಲ್ಲರೂ ನಮ್ಮ ಜನತೆ ನಮ್ಮನ್ನು ವಿಶ್ವಾಸ ಇಟ್ಟು ಆಗಿನ ಸಂದರ್ಭದಲ್ಲಿ ಗೆಲ್ಲಿಸ್ಕೊಂಡಿದ್ರು. ಆ ವಿಶ್ವಾಸವನ್ನು ಮತ್ತೊಂದು ಸಾರಿ ಬಿ ಜೆ ಪಿ ಪಕ್ಷದ ಹೆಸರಿನಲ್ಲಿ ನಾವೆಲ್ಲರೂ ಸೊರಬ ಕ್ಷೇತ್ರದಲ್ಲಿ ಮತ್ತು ನರೇಂದ್ರ ಮೋದಿಯವರ, ಯಡಿಯೂರಪ್ಪನವರ ಹೆಸರಿನಲ್ಲಿ ನಾವು ಗೆಲ್ತೀವಿ ಮತ್ತು ಆ ವಿಶ್ವಾಸದಿಂದ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತೀವಿ ಅಂತಿದ್ದೆ. ದಿಸ್ ಆರ್ ಆಲ್ ದ ಪ್ಲಸ್ ಪಾಯಿಂಟ್ಸ್ ವಿ ಹ್ಯಾವ್. ಕುಮಾರ್ ಬಂಗಾರಪ್ಪ ಅವರೇ, ಕಳೆದ ಸಲದ ಗೊಂದಲಗಳು, ಕೆಜೆಪಿ ಬಿಜೆಪಿ, ಶಿವಮೊಗ್ಗದಲ್ಲಿ ಮಾನಸಿಕವಾಗಿ ಎರಡೂ ಒಂದಾಗಿವ್ಯಾ? 100% 100% ಅದೆಲ್ಲದು ಒಂದಾಗಿದೆ. ಅದನ್ನೆಲ್ಲ ಹತ್ರನೂ ಕೂಡ ಎಲ್ಲ ಹಂತದಲ್ಲೂ ಕೂಡ ಬೂತ್ ಮಟ್ಟದಿಂದ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದುಬಿಟ್ಟು ರಾಜ್ಯ ಮಟ್ಟದವರೆಗೂ ಕೂಡ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಅಂತಕ್ಕಂಥದ್ದು ಪ್ರತಿ ಒಂದು ಮೀಟಿಂಗ್ನಲ್ಲೂ ಪ್ರತಿ ಒಂದು ಊರಿನಲ್ಲೂ ಕೂಡ ನಾವು ಅದನ್ನು ಕಂಡಿದ್ದೀವಿ. ಹಾಗಾಗಿ ಯಾವುದೇ ಥರವಾದ ಭಿನ್ನಾಭಿಪ್ರಾಯಗಳು ಅಥವಾ ವೈಮನಸ್ಸುಗಳು ಅಲ್ಲಿಲ್ಲ. ಎಲ್ಲ ಕೆಜೆಪಿ ಮತ್ತು ಬಿಜೆಪಿ ಅನ್ನೋದು ಆ ಪದಗಳೆಲ್ಲ, ಇಟ್ ಇಸ್ ಓನ್ಲಿ ಬಿಜೆಪಿ ಟುಡೇ. ಸರ್, ನಿಮ್ಮದೇ ಜಿಲ್ಲೆಯಲ್ಲಿಯ ಎರಡು ಅತ್ಯಂತ ಪ್ರಬಲ ನಾಯಕರು ಬಿಜೆಪಿಗೆ, ಆ ಬಣ ರಾಜಕೀಯ ತಮ್ಮ ಗೆಲುವಿನ ಗುರಿಗೆ ಅಡ್ಡ ಬರಲಿಕ್ಕಿಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ ಇದೆಯಾ ಸರ್? ಅದನ್ನು ಐ ಥಿಂಕ್ ಆ ಥರದ ಭಾವನೆಗಳು ಬರೋದಿಲ್ಲ. ಯಾಕಂದರೆ ಅಮಿತ್ ಶಾ ಜಿಯವರು ಬಂದಾಗ ಆ ಥರದ ಯಾವುದೇ ಸಮಸ್ಯೆಗಳನ್ನು ಆಗಬಾರದು ಅಂಥೇಳಿ ಆವತ್ತಿನ ಇದರಲ್ಲಿ ಭಾಳ ಒಮ್ಮನಸ್ಸಿನಿಂದ ಒಂದೇ ಇದರಲ್ಲಿ ಊಟ ಮಾಡಿ ಅವರೆಲ್ಲರನ್ನು ಕೂಡ ಇದು ಮಾಡಿ ಇಡೀ ರಾಜ್ಯಕ್ಕೆ ಆ ಸಂದೇಶನ ರವಾನೆ ಮಾಡಿದ್ದಾರೆ. ಆ ಥರದ ಯಾವುದೇ ಪರಿಸ್ಥಿತಿಗಳು ಕೂಡ ಬರೋದಿಲ್ಲ. ಎಸ್, ವಂಡರ್ಫುಲ್. ಕುಮಾರ್ ಬಂಗಾರಪ್ಪ ಅವರೇ, ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಭಿನಂದನೆಗಳು ತಮಗೆ ಇನ್ನೊಂದು ಸಲ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕುಮಾರ್ ಬಂಗಾರಪ್ಪ, ಸೊರಬ ಕ್ಷೇತ್ರದಿಂದ ಎರಡನೇ ಪಟ್ಟಿಯಲ್ಲಿ ಟಿಕೆಟ್ ದಕ್ಕಿಸಿಕೊಂಡಿರುವ ಕುಮಾರ್ ಬಂಗಾರಪ್ಪ, ಹರತಾಳು ಹಾಲಪ್ಪ ಇಬ್ಬರೂ ಕೂಡ ಒಟ್ಟಿಗೆ ಇದ್ದಾರೆ ಯಡಿಯೂರಪ್ಪನವರ ಡಾಲರ್ಸ್ ಕಾಲನಿಯ ನಿವಾಸದಲ್ಲಿ. ಸಾಗರ ಕ್ಷೇತ್ರದಿಂದ ಹರತಾಳು ಹಾಲಪ್ಪನವರಿಗೆ ಟಿಕೆಟ್ ಆಗಿದೆ, ಸೊರಬದಿಂದ ಕುಮಾರ್ ಬಂಗಾರಪ್ಪ ಅವರಿಗೆ ಟಿಕೆಟ್ ಆಗಿದೆ. ಕುಮಾರ್ ಬಂಗಾರಪ್ಪ JDS ಸ್ಪರ್ಧಿಸ್ತಾ ಇರುವಂತಹ ತಮ್ಮ ಸಹೋದರ ಮಧು ಬಂಗಾರಪ್ಪ ಅವರಿಗೆ ಎದುರಾಳಿ. ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ನಂತರ ಪ್ರಶಾಂತ್ ನಾಥ್ ಹತ್ರ ಹೋಗ್ತೇನೆ.